ध्यायतो ध्यायतो विषयान् पुंसः विषयान् पुंसः संगस्तेषु उपजायते संगस्तेषु उपजायते संगात् संगात् संजायते संजायते कामः कामः कामात् कामात् क्रोधो विजायते क्रोधो विजायते ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯದ 62ನೇ ಶ್ಲೋಕ. ಮನುಷ್ಯನಲ್ಲಿ ಈ ಸಂಸ್ಕಾರಗಳು ಹೇಗೆ ಮೂಡಿ ಬರ್ತವೆ ಅನ್ನೋದಕ್ಕೆ ಒಂದು ಫಾರ್ಮುಲಾ ಕೊಡ್ತಿದ್ದಾರೆ ಶಿಕ್ಷಣ, ಸ್ಟೆಪ್ ಬೈ ಸ್ಟೆಪ್ ಹೇಗಾಗ್ತದೆ ಅಂತ. ಯಾವುದೇ ವಿಷಯವನ್ನು ಪುನಃ ಪುನಃ ನೋಡೋದ್ರಿಂದ ಅಥವಾ ಕೇಳೋದ್ರಿಂದ ಅದರಲ್ಲಿ ಆಸಕ್ತಿ ಉಂಟಾಗ್ತದೆ. ಪುನಃ ಪುನಃ ನೋಡೋದ್ರಿಂದ ಕೇಳೋದ್ರಿಂದ ಆಸಕ್ತಿ ಉಂಟಾಗ್ತದೆ, ಆಯಿತಾ? ಅದಕ್ಕೋಸ್ಕರ ಟಿ ವಿಯಲ್ಲಿ ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಪುನಃ ಪುನಃ ನಿಮಗೆ ಅದನ್ನು ತೋರಿಸ್ತಾರೆ, ಪುನಃ ಪುನಃ ಅದೇ ಅಡ್ವರ್ಟೈಸ್ಮೆಂಟು. ಆ ಅಡ್ವರ್ಟೈಸ್ಮೆಂಟಲ್ಲಿ ಏನೋ ಒಂದು ಭಾಳ ಒಂದು ಸಣ್ಣ ವಿಷಯವನ್ನು ಭಾಳ ಸುಂದರವಾಗಿ ಮಾಡಿ ನಿಮಗೆ ಅದರಲ್ಲಿ ಆಸಕ್ತಿ ಬರೋ ಮಾಡ್ತಾರೆ. ಆ ಪುನಃ ಪುನಃ ಒಂದು ಸಲ ಕೇಳಿದಾಗ ಅಯ್ಯೋ ಏನು ಪ್ರಯೋಜನ ಇಲ್ಲ, ಏನು ಬೇಕಾಗಿಲ್ಲ ಅನಿಸ್ತದೆ. ಎರಡನೇ ಸಲ ಕೇಳಿದಾಗ ಬೇಕಾಗಲ್ಲ, ಒಂದು 10 ಸಲ ಕೇಳಿದ ಮೇಲೆ ಅದು ನಮ್ಗೆ ಬೇಕನ್ನಿಸ್ತದೆ, ನಮ್ಗೆ ಬೇಡ ಆದರೂ ಬೇಕನ್ನಿಸ್ತದೆ. ಅದಕ್ಕೆ ಮನೇಲಿ ನೋಡಿ, ನಿಮ್ಮ ಈ ಗೋಡ್ರೇಜ್ ಕಪೋರ್ಡಿನ ಬಾಗಿಲು ತೆರೆದು ನೋಡಿ, ಎಷ್ಟೋ ರೀತಿಯ ಬಟ್ಟೆಗಳು, ಅದರಲ್ಲಿ 99% ಬಟ್ಟೆ ನೀವು ಉಪಯೋಗ ಮಾಡೋದೇ ಇಲ್ಲ. ಚಪ್ಪಲ್ ಸ್ಟ್ಯಾಂಡ್ ನೋಡಿ, ಎಷ್ಟೋ ಚಪ್ಪಲ್ಗಳು, ಯಾವುದು ನೋಡಿದ್ದು ಯಾವುದೋ ಬೇಕಂತ ಹೇಳೋದು, ಅದು ಯಾವುದು ಉಪಯೋಗ ಇಲ್ಲ. ಪುಸ್ತಕ ನೋಡಿ ಮನೆಯಲ್ಲಿರೋದು, 99 ಪುಸ್ತಕಗಳು ನೀವು ಓಪನ್ ಮಾಡಿರಲ್ಲ, ತೆರೆದೂ ಇರಲ್ಲ. ನಮಗೆ ಬೇಡದ್ದು ಎಲ್ಲ ಬೇಕು 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 ಅನಿಸ್ತದೆ, ಆಯಿತಾ? ಅದು ಬೇಡದ್ದು ಬೇಕು 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 ಅನಿಸಿದಾಗ ಅದರಲ್ಲಿ ಆಸಕ್ತಿ ಉಂಟಾಗ್ತದೆ, ಸಂಘ ಉಂಟಾಗ್ತದೆ. ಆ ಸಂಘದಿಂದ ಏನಾಗುತ್ತೆ, ಕಾಮ ಉಂಟದೆ, ಬೇಕು ಅನಿಸ್ತದೆ, ಕಾಮ ಉಂಟದೆ. ಕಾಮಾತ್ ಕ್ರೋಧೋ ವಿಜಾಯತೆ, ಆಯಿತಾ? ಈಗ ಸಿಟ್ಟು ಯಾಕೆ ಬರ್ತದೆ ಅಂತ ಪ್ರಶ್ನೆ. ನನಗೆ ಬೇಕು ಅನಿಸ್ತು, ಬೇಕಾದ್ದು ಸಿಕ್ಕಿಲ್ಲ, ಆಯಿತಾ? ಮೊದಲು ನನ್ನ ಹತ್ರ ಇರಲಿಲ್ಲ ಅದು, ಪುನಃ 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 ನೋಡಿದೆ ಕೇಳಿದೆ ನೋಡಿದೆ ಕೇಳಿದೆ ನೋಡಿದೆ ಕೇಳಿದೆ, ಅದ್ರಲ್ಲಿ ಆಸಕ್ತಿ ಹುಟ್ಟಿತು. ಆಸಕ್ತಿ ಹುಟ್ಟಿದ ನಂಗೆ ಪಡಿಬೇಕು ಅಂತ ಆಸೆ ಹುಟ್ಟಿತು, ಆಸೆ ಹುಟ್ಟಿತು, ಪಡಲಿಕ್ಕೆ ಆಗಲಿಲ್ಲ. ಆಗಲಿಲ್ಲ ಆದಾಗ ಸಿಟ್ಟು, ಕ್ರೋಧೋ ವಿಜಾಯತೆ. ಇದು ಸಿಟ್ಟು ಬಂದ ತಪ್ಪೇನಪ್ಪ, ಸಿಟ್ಟು ಬಂದ ಮುಂದೆ ಏನಾಗುತ್ತೆ ಹೇಳ್ತಾರೆ ಅಲ್ಲ, ನಾನು ಹೇಳಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ದಿನನಿತ್ಯದ ಅನುಭವ ಅದು, ಅವ್ರು ಕೃಷ್ಣ ಹೇಳಬೇಕಾಗಿಲ್ಲ, ಅದು ನಮ್ಮ ನಮ್ಮ ಅನುಭವ, ನಾವು ಕೃಷ್ಣನಿಗೆ ಹೇಳ್ಕೊಳ್ಬೋದು ಸಿಟ್ಟು ಬಂದು ಏನಾಗುತ್ತೆ ಅಂತ. ಕ್ರೋಧ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶ ಬುದ್ಧಿನಾಶೋ, ಬುದ್ಧಿನಾಶ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹ ಆಗ್ತದೆ, ಸಮ್ಮೋಹದಿಂದ ಸ್ಮೃತಿ ಅಂದರೆ ನೆನಪು ಕಳೆದೋಗ್ತದೆ. ಸ್ಮೃತಿ ಹೋದಾಗ ಬುದ್ಧಿ ನಾಶ ಆಗ್ತದೆ, ಬುದ್ಧಿ ನಾಶದಿಂದ ಆ ವ್ಯಕ್ತಿ ಹಾಳಾಗೋಗ್ಬಿಡ್ತಾನೆ, ನಾಶ ಆಗ್ಬಿಡ್ತಾನೆ ಅಂತ. ಮನುಷ್ಯನಿಗೆ ಸಿಟ್ಟು ಬಂದಾಗ ಏನು ಮಾಡ್ತೇನೆ ಅನ್ನೋ ಪ್ರಜ್ಞೆನೇ ಇರುವುದಿಲ್ಲ. ಆ ಸಿಟ್ಟಿನ ಭರದಲ್ಲಿ ಸ್ಮೃತಿ ಹೋಗ್ಬಿಡ್ತದೆ, ಸ್ಮೃತಿ ಅಂದರೆ ನಾನು ಯಾರು, ನಾನು ಹೇಗಿರಬೇಕು ಅನ್ನೋದು ಮರ್ತೋಗ್ಬಿಡ್ತದೆ. ಸ್ಮೃತಿ ಅಂದರೆ ನೆನಪು, ಎಂಥ ನೆನಪು, ತನ್ನ ಬಗ್ಗೆ ಅರಿವು ಹೋಗ್ಬಿಡ್ತದೆ. ನಾನು ಸಿಟ್ಟು ಬಂತು ನನಗೆ ಏನು ಮಾಡಿದ್ನೋ ಗೊತ್ತಿಲ್ಲ ಅಂತ ಹೇಳ್ಬಿಡ್ತದೆ. ಯಾಕಂದ್ರೆ ನಾನು ಅರಿವು ಹೋಗ್ಬಿಡ್ತದೆ, ಅವೇರ್ನೆಸ್ ಹೋಗ್ಬಿಡ್ತದೆ, ಸಿಟ್ಟಿನಲ್ಲಿ ತಾನು ಅನ್ನೋ ಅರಿವು ಹೋಗ್ಬಿಡ್ತದೆ. ಅರಿವು ಹೋದಾಗ ಬುದ್ಧಿ ನಾಶ ಆಗ್ತದೆ, ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತದೆ. ಯಾವಾಗ ಗೊತ್ತಾ, ನೀವು ಯಾರಂತ ಗೊತ್ತಿದ್ರೆ ಬುದ್ಧಿ ಕೆಲಸ ಮಾಡ್ತದೆ, ಆ ನೀವು ಯಾರಂತ ಗೊತ್ತಿಲ್ಲದಿದ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ, ಬುದ್ಧಿ ಕೆಲಸ ಮಾಡ್ತದೆ ವಿಪರೀತ ಕೆಲಸ ಮಾಡ್ತದೆ.
ಆ ಕೆಲಸ ಮಾಡಿದಾಗ ಆ ಮನುಷ್ಯ ಏನಾಗ್ತಾನೆ, ಬುದ್ಧಿ ಯಾವಾಗ ಹೋಗ್ತದೆ, ಯಾಕಂದರೆ ಬುದ್ಧಿಯೇ ನಮ್ಮ ದೇಹದ ಅಧಿಪತಿ. ಆ ಬುದ್ಧಿ ಸರಿಯಾಗಿ ಕೆಲಸ ಮಾಡಿಲ್ಲ, ಮನುಷ್ಯ ನಾಶ ಆಗ್ಬಿಡ್ತಾನೆ. ಅದಕ್ಕೆ ಸ್ವಲ್ಪ ಭಾಳ ಇಂಥ ಇದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಸಿಗ್ತಾವೆ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಸಿಗುತ್ತೆ ಅದಕ್ಕೆ. ಆದರೆ ಒಂದು ಭಾಳ ಫೇಮಸ್ ಉದಾಹರಣೆ ಇದೆ. ಭಾಳ ಕಾಲದ ಹಿಂದೆ ಒಬ್ಬ ದೊಡ್ಡ ಆರ್ಮಿ ಆಫೀಸರ್, ಭಾಳ ಫೇಮಸ್ ಆರ್ಮಿ ಆಫೀಸರ್, ಅವನು ಆರ್ಮಿಯಿಂದ ರಿಟೈರ್ಮೆಂಟ್ ತಗೊಳ್ತಾನೆ. ರಿಟೈರ್ಮೆಂಟ್ ತಗೊಂಡಾಗ ಮನೆಯಲ್ಲಿ ಹೆಂಡತಿಯನ್ನು ಬೇರೆ ಯಾರೋ ಒಬ್ಬನೊಟ್ಟಿಗೆ ನೋಡ್ತಾನೆ, ಸಿಟ್ಟು ಬಂದ್ಬಿಡ್ತದೆ. ಸಿಟ್ಟು ಬಂದು ಅವನು ರಿವಾಲ್ವರ್ ತಗೊಂಡು ಇಬ್ಬರನ್ನು ಸಾಯಿಸಿಬಿಡ್ತಾನೆ. ಇಬ್ಬರನ್ನು ಸಾಯಿಸಿಬಿಟ್ಟಾಗ ಕಡೆಗೆ ಅವನಿಗೆ ಅವನಿಗೆ ನೀವು ಕಾನೂನು ಹಿಡ್ಕೊಂಡ್ಬಿಡ್ತದೆ. ಕಾನೂನು ಹಿಡ್ಕೊಂಡ್ಬಿಟ್ಟು ಅವನಿಗೆ ಜೀವಮಾನ ಪರ್ಯಂತ ಶಿಕ್ಷೆ ಆಗ್ಬಿಡ್ತದೆ. ಭಾಳ ದೊಡ್ಡ ಆಫೀಸರು, ಭಾಳ ದೊಡ್ಡ ಕೆಲಸ ಮಾಡಿದ್ದಾನೆ, ಭಾಳ ಗೌರವ ಪಡ್ಕೊಂಡಿದ್ದಾನೆ, ಆ ಗೌರವ ಎಲ್ಲ ಮಣ್ಣುಪಾಲು ಒಂದು ದಿವಸಕ್ಕೆ. ರಿಟೈರ್ಮೆಂಟಲ್ಲಿ ಸುಮ್ಮನೆ ಜೀವನ ಕಳೆಯೋದು ಬಂದು ಜೈಲಿನಲ್ಲಿ ಜೀವನ ಕಳೆಯೋದು. ಏನ ಪಾಪ ಅವನು ಹೆಂಡತಿ ಬೇರೆಯವರೊಟ್ಟಿಗೆ ಇದ್ದರು, ಆಯಿತು ಬಿಟ್ಬಿಡು ಅಥವಾ ಸ್ವಲ್ಪ ಸಮಾಧಾನ ಮಾಡಿ ಮಾತಾಡು, ಅದು ಮಾಡಿಲ್ಲ, ಗುಂಡು ತಿಂಡು ಹಾಸ್ಬಿಟ್ಟ. ಅವರು ಸತ್ತೋದ್ರು, ಇವನಿಗೆ ಜೈಲು. ಹಾಗೆ ನಾವು ಬುದ್ಧಿ ಹಾಳಾದಾಗ ಮನುಷ್ಯ ಏನು ಆಮೇಲೆ ದುಃಖ ಪಡ್ಕೊಳ್ತಾನೆ, ನಾನು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಅವಾಗ ಆಮೇಲೆ ಸ್ವಲ್ಪ ಹೊತ್ತಿನ ಬುದ್ಧಿ ಬರ್ತದೆ, ಅಯ್ಯೋ ನಾನು ಮಾಡಿದ ತಪ್ಪಾಯಿತು ಅಂತ ಹೇಳ್ತಾನೆ, ನ್ಯಾಯಾಧೀಶ ಕ್ಷಮೆ ಕೇಳ್ತಾನೆ, ಯಾರು ಬಿಡ್ತಾರೆ? ಸೊ ಬುದ್ಧಿ ಹಾಳಾದಾಗ ಮನುಷ್ಯನಿಗೆ ಯಾರು ರಕ್ಷಣೆ ಮಾಡಲಿಕ್ಕೆ ಆಗುದಿಲ್ಲ. ಹೇಗಾಗುತ್ತೆ? ಕಾಮದಿಂದ ಕ್ರೋಧ ಬರ್ತದೆ, ಸಿಟ್ಟು ಬರ್ತದೆ. ಆ ಸಿಟ್ಟಿನಲ್ಲಿ ಮನುಷ್ಯನಿಗೆ ತಾನು ಯಾರು ಅಂತ ಅರಿವು ಹೋಗ್ಬಿಡ್ತದೆ, ನಾನು ಯಾರು ಅಂತ ಅರಿವು ಹೋಗ್ಬಿಡ್ತದೆ, ಅವೇರ್ನೆಸ್ ಹೋಗ್ಬಿಡ್ತದೆ. ಆ ಅರಿವು ಹೋದಾಗ ಮನುಷ್ಯ ಏನು ಮಾತಾಡಲಿಕ್ಕೂ ರೆಡಿ ಇದ್ದಾರೆ, ಅವನು ಏನು ಮಾಡ್ತಂತ ಅವನಿಗೆ ಗೊತ್ತಿರಲ್ಲ. ಇದಕ್ಕೆ ನಾವು ಭಾಳ ಸಲ ಪೇಪರ್ ಓದ್ತೇವೆ, ಕೇಳಬಾರ್ದು ಕೇಳ್ತೇವೆ. ಯಾರೋ ಹುಡುಗಿನೋ ಯಾರೋ ಹುಡುಗ ಕೇಳ್ತಾನೆ ಮದುವೆ ಆಗ್ತೀಯ ಅಂತ, ಆಗಲ್ಲ ಅಂತ ಹೇಳ್ತಾರೆ. ಕಾಮ ಆಗಲ್ಲ ಅಂದ್ರೆ ಸಿಟ್ಟು, ಕ್ರೋಧ, ಸಿಟ್ಟು ಬರ್ತದೆ. ಆ ಹುಡುಗಿ ಹೋಗಿ ಅವರು ಆ್ಯಸಿಡ್ ಹಾಕೋದು ಅಥವಾ ಏನೋ ತೊಂದರೆ ಮಾಡೋದು, ಇಂಥ ವಿಚಿತ್ರ ಬುದ್ಧಿಯಾಗಿ ಬಂದ್ಬಿಡ್ತದೆ ಮನುಷ್ಯನಿಗೆ. ಬುದ್ಧಿ ಕೆಟ್ಟೋಗ್ಬಿಡ್ತದೆ, ತಾನು ಏನು ಮಾಡ್ತೇನೆ ಅಂತ ಅರಿವಿಲ್ಲ. ಅವಳ ಜೀವನ ಹಾಳು, ಕಡೆ ಇವನು ಹಿಡ್ ಜಯ ಆಗಿದೆ, ಇವನ ಜೀವನ ಹಾಳು, ಎಲ್ಲರೂ ಹಾಳಾಗಲ್ಲ. ಬಾ ಸಿಟ್ಟು ಬಂದರೆ ಮನುಷ್ಯನನ್ನ ಸಿಟ್ಟು ಒಂದು ಬೆಂಕಿ ಇದ್ದಾಗೆ ತನ್ನನ್ನು ಮಾತ್ರ ಸುಡೋದ್ರೆ ಬೇರೆಯವ್ರನ್ನು ಸುಟ್ಬಿಡ್ತದೆ. ಆಯಿತಾ? ಆ ಸಿಟ್ಟಿಗೆ ಕಾರಣ ಏನು? ಕಾಮ. ಕಾಮಕ್ಕೆ ಕಾರಣ ಏನು? ಪುನಃ ಪುನಃ ಒಂದು ವಿಷಯದ ಬಗ್ಗೆ ಕೇಳಿ ಅದರ ಆಸಕ್ತಿ ಬರುವುದು. ಇದು ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ ದಾರಿ. ಇದು ಯಾಕೆ ಹೇಳ್ತಾರೆ ಅಂದರೆ, ಮನುಷ್ಯನಿಗೆ ನಿಧಾನವಾಗಿ ಕಾಮ ಕ್ರೋಧದಿಂದ ಹೊರಗೆ ಬಂದು ಆತ್ಮದಲ್ಲಿ ಮನಸ್ಸು ನಿಲ್ಲಿಸಬೇಕು, ಆತ್ಮದಲ್ಲಿ ನಿಲ್ಲಿಸಿ ಮುಕ್ತನಾಗಬೇಕು. ಅದಕ್ಕೆ ಅದನ್ನು ಈ ಕಾಮ ಮತ್ತು ಕ್ರೋಧ ಹೇಗೆ ಹುಟ್ಟುತ್ತದೆ ಮನುಷ್ಯನಿಗೆ ಅಂತ ಹೇಳ್ತಾರೆ.